ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬಳ್ಳಾರಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ನಾವು ಇಂದು ಬಿಎ ಮೂರನೇ ಸೆಮಿಸ್ಟರ್ನ ನಾಲ್ಕನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದ ಕಾರ್ಯಾಚರಣೆಯಿಂದಾಗಿ ಉಂಟಾಗುವ ರಾಜಕೀಯ ಮತ್ತು ಸಂವಿಧಾನಿಕ ಪರಿಣಾಮಗಳು ಪೊಲಿಟಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಇಂಪ್ಲಿಕೇಶನ್ಸ್ ಫ್ರಮ್ ದ ವರ್ಕಿಂಗ್ ಕೋಲೇಷನ್ ಗೌರ್ಮೆಂಟ್ಸ್ ಇನ್ ಇಂಡಿಯಾ. ಈ ವಿಷಯವಾಗಿ ನಾವು ಈಗಾಗಲೇ ಸಾಕಷ್ಟು ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆಯೇ ಇನ್ನೇನು ಕೊನೆದಾಗಿರ್ತಕ್ಕಂಥ ಕೆಲವೊಂದು ಪರಿಣಾಮಗಳ ಬಗ್ಗೆ ಈಗ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಐದನೇ ಪರಿಣಾಮ ನೋಡೋದಾದರೆ, ಉನ್ನತ ಮಟ್ಟದ ಸಚಿವ ಸಂಪುಟದ ಒಂದು ಅಸ್ತಿತ್ವ ಅಂತಾನೆ. ಉನ್ನತ ಮಟ್ಟದ ಸಚಿವ ಸಂಪುಟದ ಅಸ್ತಿತ್ವ, ಎಮರ್ಜೆನ್ಸ್ ಆಫ್ ಸೂಪರ್ ಕ್ಯಾಬಿನೆಟ್ ಅಂತೀವಿ. ಸರ್ವೇ ಸಾಮಾನ್ಯವಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ವಿಭಿನ್ನ ರಾಜಕೀಯ ಪಕ್ಷಗಳಲ್ಲಿ ಒಂದು ಸಂಯೋಜಕ ಸಮಿತಿ ಅಥವಾ ಸಮನ್ವಯ ಸಮಿತಿ ಅಂತೇಳಿ ಸ್ಥಾಪನೆ ಮಾಡಿಕೊಂಡಿರ್ತೀವಿ. ಇದು ಪಕ್ಷದ ಉನ್ನತ ಮಂಡಳಿಯ ನಿಯಂತ್ರಣದಂತೆ ಕಾರ್ಯ ಮಾಡ್ತದೆ. ಉನ್ನತ ಮಂಡಳಿಯಂತೆ ಕಾರ್ಯ ಮಾಡುತ್ತೆ. ಪರಿಣಾಮವಾಗಿ ನಾವಿಲ್ಲಿ ಸಂಸದೀಯ ಪದ್ಧತಿಯಲ್ಲಿನ ಸಚಿವ ಸಂಪುಟವನ್ನು ಕಡೆಗಣಿಸ್ತದೆ. ಇದು ಯಾಕೆ ಅಂತಂದರೆ, ಈ ಸಂಯೋಜನಾ ಸಮಿತಿಯು ಸಮ್ಮಿಶ್ರ ಸರ್ಕಾರದಲ್ಲಿ ಉನ್ನತವಾದ ಸಚಿವ ಸಂಪುಟದಂತೆ ಕಾರ್ಯ ಮಾಡುತ್ತೆ. ಅಂದರೆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಸರ್ಕಾರದಲ್ಲಿ ಏನು ಸಚಿವ ಸಂಪುಟದ ಒಂದು ಪ್ರಾಮುಖ್ಯತೆ, ಅದರ ಪ್ರಾಮುಖ್ಯತೆಯನ್ನು ಈ ಸಮನ್ವಯ ಸಮಿತಿ ಅಂತಕ್ಕಂಥದ್ದು ಅದರ ಒಂದು ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಕಾರ್ಯವನ್ನು ಇಂದು ಸಮ್ಮಿಶ್ರ ಸರ್ಕಾರಗಳಲ್ಲಿ ನಾವು ಕಾಣಬಹುದು. ಯಾಕೆ ಅಂತಂದರೆ, ಸಮ್ಮಿಶ್ರ ಸರ್ಕಾರದಲ್ಲಿನ ಈ ಸಂಯೋಜನಾ ಸಮಿತಿ ಅಥವಾ ಸಮನ್ವಯ ಸಮಿತಿಯೇ ಸರ್ಕಾರದ ಪ್ರಮುಖ ಎಲ್ಲ ನೀತಿ ನಿರ್ಧಾರಗಳನ್ನು ತೀರ್ಮಾನಿಸುವುದರಿಂದ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಯ ಸ್ಥಾನವನ್ನು ಕೇವಲ ನಾಮಮಾತ್ರಕ್ಕೆ ಇಲ್ಲಿ ಇರಿಸಲಾಗಿರುತ್ತೆ. ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿನ ಮುಖ್ಯಮಂತ್ರಿಯು ತನ್ನ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ನೀಡುವ ಪೂರ್ವದಲ್ಲಿ ಮೊದಲು ಈ ಉನ್ನತ ಮಟ್ಟದ ಸಚಿವ ಸಂಪುಟ ಸಲಹಾ ಸಂಯೋಜಕ ಮಂಡಳಿಯಲ್ಲಿ ತೀರ್ಮಾನಿಸಲಾಗ್ತದೆ. ಅಂದರೆ ಸಮನ್ವಯ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ನೀಡ್ತಕ್ಕಂಥ ವಿಚಾರವಾಗಿ ಅಲ್ಲಿ ತೀರ್ಮಾನಿಸಲಾಗಿರುತ್ತೆ ಪೂರ್ವದಲ್ಲಿನೇ. ಹಾಗಾಗಿ ಇದರಿಂದ ಏನು ಕಂಡುಬರುತ್ತಂದರೆ, ಸಮ್ಮಿಶ್ರ ಸರ್ಕಾರದಲ್ಲಿ ಈ ಸಮನ್ವಯ ಸಮಿತಿಯ ಸದಸ್ಯರೇ ವಾಸ್ತವಿಕವಾಗಿ ಸರ್ಕಾರವನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವಿಲ್ಲಿ ಕಾಣಬಹುದು. ವಿಚಿತ್ರ ಅಂದರೆ, ಇಲ್ಲಿ ಇವರಿಗೆ ಸಚಿವ ಸಂಪುಟದಲ್ಲಿ ಯಾವುದೇ ಸಚಿವ ಸ್ಥಾನ ಇರಲಿ ಇಲ್ಲದೇ ಇರಲಿ ಉನ್ನತ ಮಟ್ಟದ ಸಚಿವರು ಸಮ್ಮಿಶ್ರ ಸರ್ಕಾರವನ್ನು ಪರೋಕ್ಷವಾಗಿ ನಿಯಂತ್ರಿಸಿಕೊಂಡು ಬರ್ತಾ ಇರ್ತಾರೆ. ಈ ರೀತಿಯ ವ್ಯವಸ್ಥೆಯ ಸಚಿವ ಸಂಪುಟದ ತತ್ವಗಳನ್ನು ಇಲ್ಲಿ ಕಡೆಗಣಿಸಿದಂಗೆ ಆಗ್ತದೆ. ಅಂದರೆ ಮುಖ್ಯವಾಗಿ ಇಲ್ಲಿ ಸಂಸದೀಯ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು ಇಲ್ಲಿ ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಆಗಿರುತ್ತೆ. ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಆ ರೀತಿಯ ತತ್ವದ ವಿರುದ್ಧವಾಗಿ ಒಂದು ಸಮಿತಿಯನ್ನು ರಚಿಸಲಾಗಿರುತ್ತೆ. ಅಂದರೆ ಒಂದಕ್ಕಿಂತ ಎರಡು ಹೆಚ್ಚು ಪಕ್ಷಗಳು ಆ ಒಂದು ಸರ್ಕಾರದ ರಚನೆಯಲ್ಲಿ ಪಾಲ್ಗೊಂಡಿರೋದ್ರಿಂದಾಗಿ ಆ ಎಲ್ಲ ಪಕ್ಷಗಳಲ್ಲಿ ಸಮನ್ವಯ ತರುವ ಉದ್ದೇಶದಿಂದ ಈ ಒಂದು ಸಮನ್ವಯ ಸಮಿತಿಯನ್ನು ರಚಿಸಲಾಗಿರುತ್ತೆ.
ಆ ಸಮನ್ವಯ ಸಮಿತಿಯ ಮುಂದೆ ಈ ಒಂದು ಸಚಿವ ಸಂಪುಟ ಅಂದ್ರೆ ಸರ್ಕಾರವನ್ನು ನಿಯಂತ್ರಿಸತಕ್ಕಂತ ಒಂದು ಸಮಿತಿಯಾಗಿ ಬೆಳವಣಿಗೆಯನ್ನು ಕಾಣುತ್ತೆ ಇದು ನಮ್ಮ ಭಾರತದಲ್ಲಿ ಇರತಕ್ಕಂತ ಒಂದು ಸಂಸದೀಯ ಪದ್ಧತಿಯ ವಿರುದ್ಧವಾಗಿ ಹುಟ್ಟಿಕೊಂಡಿರತಕ್ಕಂತ ಒಂದು ಸಮನ್ವಯ ಸಮಿತಿ ಈ ವ್ಯವಸ್ಥೆ ಭಾರತದ ಸಂವಿಧಾನದ ಅಥವಾ ರಾಜಕೀಯ ಪರಿಣಾಮವಾಗಿ ಬೆಳೆದುಕೊಂಡು ಬಂದಿರೋದು ನಾವು ನಮ್ಮ ಭಾರತದಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಬಹುದು ಹಾಗೆಯೇ ಕೊನೆಯದಾಗಿ ಆರನೇ ಒಂದು ಅಂಶ ಅಂದ್ರೆ ಭಾರತದಲ್ಲಿ ಈ ಸಮ್ಮಿಶ್ರ ಸರ್ಕಾರದಿಂದ ರಚನೆಯಿಂದಾಗಿ ಸಂವಿಧಾನಾತ್ಮಕವಾಗಿ ಹಾಗೂ ರಾಜಕೀಯವಾಗಿ ಹಲವಾರು ಪರಿಣಾಮಗಳನ್ನು ಉಂಟು ಮಾಡಿದೆ ಅವುಗಳಲ್ಲಿ ಕೊನೆಯದಾಗಿ ಆರನೇ ಒಂದು ಅಂಶ ನೌಕರಶಾಹಿಯ ಪ್ರಾಬಲ್ಯ ಹೆಚ್ಚಳ ನೌಕರಶಾಹಿಯ ಪ್ರಾಬಲ್ಯ ಹೆಚ್ಚಳ ಇನ್ಕ್ರೀಸಿಂಗ್ ಪವರ್ ಆಫ್ ಬ್ಯೂರಾಕ್ರಸಿ ಅಂತ ಏನು ಮುಖ್ಯವಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗಿರುತ್ತೆ ಅಂದ್ರೆ ನೌಕರಶಾಹಿಯ ವರ್ಗ ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರಾಬಲ್ಯವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರವು ರಾಜಕೀಯವಾಗಿ ಬಲಹೀನ ಮತ್ತು ಅಸ್ಥಿರವಾಗಿದ್ದರಿಂದ ಶಾಸನಸಭೆ ಸದಸ್ಯರು ಏನು ಮಾಡ್ತಾ ಇರ್ತಾರೆ ಅವರು ನಾಯಕತ್ವದ ಬದಲಾವಣೆ ಸಚಿವ ಸಂಪುಟದ ರಚನೆ ಹಾಗೂ ಖಾತೆಗಳ ಹಂಚಿಕೆಯ ಒಂದು ಚಿಂತನೆಯಲ್ಲಿರೋದ್ರಿಂದ ನೌಕರಶಾಹಿಯು ಅಲ್ಲಿ ತನ್ನ ಇಚ್ಛಾನುಸಾರ ಆಡಳಿತವನ್ನು ನಡೆಸ್ತಾ ಇರ್ತಾರೆ ಅಂದರೆ ಮುಖ್ಯವಾಗಿ ಇಲ್ಲಿ ಸರ್ಕಾರ ಏನು ಮಾಡಬೇಕಾಯಿತು ಸರ್ಕಾರದ ಸದಸ್ಯರು ಅಂದರೆ ವಿಧಾನಸಭೆ ಇರ್ಬೋದು ಅಥವಾ ಸಂಸತ್ತಿನ ಸದಸ್ಯರೇ ಇರ್ಬೋದು ಇವರು ಸರ್ಕಾರದ ನೌಕರಿಶಾಹಿ ವರ್ಗವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅವರ ಆದೇಶಗಳ ಮೇರೆಗೆ ಸರ್ಕಾರದ ಅಧಿಕಾರಿಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಆ ಒಂದು ಸರ್ಕಾರದ ನಾಯಕರದ್ದಾಗಿರುತ್ತೆ ಅಥವಾ ಸದಸ್ಯರಾಗಿರುತ್ತೆ ಆದರೆ ಇಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗಿರುತ್ತೆ ಅಂದರೆ ಅವರೇ ಅಧಿಕಾರಕ್ಕಾಗಿ ಒಳಜಗಳಗಳು ಉಂಟಾಗಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ನಾಯಕತ್ವದ ಬದಲಾವಣೆ ಇರ್ಬೋದು ಹಾಗೆಯೇ ಒಂದು ಸಚಿವ ಸಂಪುಟ ರಚನೆ ವಿಷಯದಲ್ಲಿರ್ಬೋದು ಅಥವಾ ಖಾತೆಗಳ ಹಂಚಿಕೆಯಲ್ಲಿ ತಮ್ಮ ಒಂದು ಇಡೀ 5 ವರ್ಷದ ಕಾಲಾವಧಿಯ ಒಂದು ಕಾಲಹರಣ ಮಾಡತಕ್ಕಂಥ ವಿಷಯದಲ್ಲಿ ಅವರು ತೊಡಗಿರ್ತಾರೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ಆಡಳಿತ ವರ್ಗ ಏನು ಮಾಡ್ತಂದರೆ ಅಂದರೆ ನೌಕರಶಾಹಿ ವರ್ಗ ತನ್ನ ಇಚ್ಛಾನುಸಾರ ಸರ್ಕಾರದ ಆದೇಶ ಇಲ್ಲದೇ ಇರ್ಬೋದು ಇಲ್ಲದೇ ಇರ್ಬೋದು ತಮ್ಮ ಇಚ್ಛಾನುಸಾರ ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಅಂದರೆ ಇಚ್ಛಾನುಸಾರ ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭಗಳು ಹೆಚ್ಚಿಗೆ ನಾವು ಕಾಣಬಹುದು ಹೀಗೆ ಒಟ್ಟಾರೆಯಾಗಿ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರವು ಅನೇಕ ವಿಶಿಷ್ಟ ಲಕ್ಷಣವನ್ನು ಅಳವಡಿಸಿಕೊಂಡು ಕಾರ್ಯಾಚರಣೆ ಮಾಡುತ್ತಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರರ ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ತಿಳುವಳಿಕೆ ಹಾಗೂ ಸರ್ಕಾರದ ಮೇಲೆ ಪಾಲುದಾರರ ಪಕ್ಷದ ನಾಯಕರು ಪಾಲಿಸುವ ರಾಜಧರ್ಮ ಪ್ರಜಾಪ್ರಭುತ್ವದ ನೈತಿಕ ತತ್ವಗಳು ಮೌಲ್ಯಗಳು ಪಾಲಿಸಿಕೊಂಡು ಬರೋದರ ಮೇಲೆ ಸಮ್ಮಿಶ್ರ ಸರ್ಕಾರದ ಸ್ಥಿರತೆ ಯಶಸ್ಸು ಹಾಗೂ ಅದರ ಒಂದು ಭವಿಷ್ಯವನ್ನು ಅವಲಂಬಿಸಿರುತ್ತದೆ ಎಂದು ಹೇಳಬಹುದು ಇಲ್ಲಿಗೆ ಈ ಒಂದು ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ರಚನೆಯಿಂದಾಗಿ ಭಾರತದ ಸಂವಿಧಾನ ಮತ್ತು ರಾಜಕೀಯದ ಮೇಲೆ ಉಂಟಾಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ತಿಳ್ಕೊಂಡಿದ್ವಿ ಇಲ್ಲಿಗೆ ಈ ಒಂದು ವಿಷಯದ ವಿವರಣೆ ಅಂದರೆ ವಿಷಯದ ವಿವರಣೆಯ ತರಗತಿ ಇಲ್ಲಿಗೆ ಮುಗಿಯಿತು ಧನ್ಯವಾದಗಳು